ಮಾಜಿ ಸಚಿವರಾದ ಅಡಗೂರು ಎಚ್ ವಿಶ್ವನಾಥ್ ಬರೆದಿರುವ ಪಾರ್ಲಿಮೆಂಟ್ ಪ್ರದಕ್ಷಿಣೆ ಎಂಬ ಕೃತಿಯಿಂದ ಲಂಡನ್ ನಗರದ ಥೇಮ್ಸ್ ನದಿ ಬಳಿ ಇರುವ ಬಸವೇಶ್ವರ ಪುತ್ಥಳಿ ಮುಂಭಾಗದಲ್ಲಿ ಜುಲೈ 20ರಂದು ಬಿಡುಗಡೆಯಾಗಲಿದೆ ಎಂದು ವಿಧಾನ ಪರಿಷತ್ನ ಸದಸ್ಯರಾದ ಎಚ್ ವಿಶ್ವನಾಥ್ ತಿಳಿಸಿದ್ದಾರೆ. ವಿರಾಜಪೇಟೆಯ ಅರಂಬೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರಿಂದ ಹಾಗೂ ಅತಿಥಿ ಗಣ್ಯರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದವರು, ಇದೇ ಮೊದಲ ಬಾರಿಗೆ ಹೊರದೇಶದಲ್ಲಿ ಕನ್ನಡ ಪುಸ್ತಕವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. 100 ಪುಟಗಳ ಈ ಕೃತಿಯಲ್ಲಿ ಪಾರ್ಲಿಮೆಂಟರಿ ವ್ಯವಸ್ಥೆಯ ಬಗ್ಗೆ ವಿವರಿಸಲಾಗಿದೆ. ಆತ್ಮೀಯ ಬಸವೇಶ್ವರ ಬಳಗು ಲಂಡನ್ಗೆ ನನ್ನನ್ನು ಬರಮಾಡಿಕೊಳ್ತಾ ಇದ್ದು ಅಲ್ಲಿಂದ ಪ್ರತಿಷ್ಠಿತ ಬಸವೇಶ್ವರ ಪುತ್ಥಳಿಯ ಮುಂದೆ ಕಾರ್ಯಕ್ರಮ ನಡೆಯಲಿದೆ. ಈ ಹಿನ್ನೆಲೆ ಕೊಡಗಿನ ಹಿತೈಷಿಗಳು ಈ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಪುಸ್ತಕ ಬಿಡುಗಡೆಗೆ ಶುಭ ಕೋರಿದ್ದಾರೆ. ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವುದು ಶ್ಲಾಘನೀಯವೆಂದರು. ವಿಶೇಷವಾಗಿ ಬಹಳ ಆತ್ಮೀಯವಾದಂತಹ ಕಾರ್ಯಕ್ರಮವನ್ನು ಬಳಸಿ ನಾನು ಕೆಲವು ದಿವಸಗಳ ಹಿಂದೆ ಸ್ನೇಹಿತ ಕಾಮತ್ ಅವರಿಗೆ ನಾನು ಅರಮೇರಿ ಮಠಕ್ಕೆ ಹೋಗಬೇಕು ಅಂತ ಇದ್ದೀನಿ, ಲಂಡನ್ಗೆ ಹೋಗಬೇಕು ಮುಂಚೆ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಕೇಳಿ ಸ್ವಾಮಿಗಳು ಯಾತಕ್ಕೆ ಲಂಡನ್ಗೆ ಏನು, ಅಯ್ಯೋ ಬನ್ನಿ ನಾವಿಲ್ಲಿ ನಿಮಗೆ ಬೀಳ್ಕೊಡುಗೆ ಮಾಡ್ತೀವಿ ಅಂತಂದು ಕೇಳಿ ಭಾಳ ಸಂತೋಷದಿಂದ ಅಭಿಮಾನದಿಂದ ಆಹ್ವಾನ ಮಾಡಿದ್ರು. ಅದಕ್ಕೆ ನಾನು ಇಂಗ್ಲೀಷ್ ಕ್ಯಾಪ್ಷನ್ ಕೊಟ್ಟೆ, ದಿ ಟಾಕಿಂಗ್ ಶಾಪ್ ಅಂತ ಹೇಳಿದ್ದೆ. ಟಾಕಿಂಗ್ ಶಾಪ್ ಈ ಪಂಚಾಯತಿಂದ ಪಾರ್ಲಿಮೆಂಟ್ ತನಕ ಚರ್ಚೆ ಇರ್ತಾನೆ, ಟಾಕಿಂಗ್ 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 ಟಾಕಿಂಗ್, ಸೊ ಟಾಕಿಂಗ್ ಶಾಪ್ ಅಂತ ಹೆಸರು ಕೊಟ್ಟೆ, ಟಾಕಿಂಗ್ ಶಾಪ್ ಅಂತ ಹೇಳಿ. ಆದರೆ ಇಂಗ್ಲೀಷಲ್ಲಿ ಕ್ಯಾಪ್ಷನ್ಸ್ ಕೊಟ್ಟು ಸುಮಾರು 3 ದೇಶಗಳಲ್ಲಿ ಡೆಮಾಕ್ರೆಟಿಕ್ ಏರಿಯಾ ಕಳಿಸ್ಕೊಟ್ಟೆ. ಅದನ್ನು ಇವರು ರಿಸೀವ್ ಮಾಡ್ತಾರೆ, ಯಾರು ಗ್ರೀಸ್ ಸರ್ಕಾರ. ಗ್ರೀಸ್ ಸರ್ಕಾರ ಅದನ್ನು ನನಗೆ ಒಂದು ಎರಡು ಬರುತ್ತೆ, ದಿ ಟಾಕಿಂಗ್ ಶಾಪ್ ನಾವು ನೋಡಿ ಚೆನ್ನಾಗಿದೆ, ಪಾರ್ಲಿಮೆಂಟ್ ಬಗ್ಗೆ ತುಂಬ ಚೆನ್ನಾಗಿ ಬರುತ್ತೆ, ಇಂಡಿಯನ್ ಪಾರ್ಲಿಮೆಂಟ್ ಆ್ಯಂಡ್ ಬ್ರಿಟನ್ ಪಾರ್ಲಿಮೆಂಟ್ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿ ಬರ್ತಿದೆ. ನಮ್ಮ ದೇಶದಲ್ಲಿ ಒಂದು ಸ್ಕೀಮ್ ಇದೆ, ನಮ್ಮ ದೇಶದ ಸಂಸತ್ತಿನ ಬಗ್ಗೆ, ನಮ್ಮ ದೇಶದ ಜನತಂತ್ರ ವ್ಯವಸ್ಥೆಯ ಬಗ್ಗೆ. ಅರಂಬೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಆಶೀರ್ವಚನ ನೀಡುವ ಮೂಲಕ ಕನ್ನಡ ಭಾಷೆಗೆ ಒತ್ತು ನೀಡುವ ಮೂಲಕ ವಿಶ್ವನಾಥ್ ಅವರು ಹೊರದೇಶದಲ್ಲಿ ತಮ್ಮ ಕೃತಿಯನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಎಂದರು. ತಾಯಿ ವಾಣಿ ಪುಷ್ಪರಾಜರು, ಅವರ ಸಹಜವಾಗಿರ್ತಕ್ಕಂಥ ಸಾಹಿತ್ಯಿಕ ಸೇವೆಯಿಂದ ಮತ್ತೆ ಅವರೊಳಗೆ ಹೇಗೆ ಬರವಣಿಗೆಯನ್ನು ಮಾಡಬೇಕು ಅನ್ನುವಂಥದ್ದು ಬಾಲ್ಯದ ದಿನಗಳಿಂದ ಹೇಗೆ ಸ್ಫೂರ್ತಿಯನ್ನು ಕೊಟ್ಟು ಅವರು ಜೆಎಸ್ಎಸ್ ಸಂಸ್ಥೆಯನ್ನು ಓದಬೇಕಾದ್ರೆಲ್ಲರೂ ಸಹ ಅನ್ನುವಂಥದ್ದನ್ನು, ನಂತರ ಅದರಿಂದ ಅಂಥ ಹಾಸ್ಯಗಳು ಇವೆಲ್ಲವೂ ಬಹಳ ಎಷ್ಟು ಸುಂದರವಾಗಿ ಅದನ್ನು ಅವರು ನಿರೂಪಿಸ್ತಾ ಹೊರಟರು ಅಂದರೆ ಅವ್ರ ಮಾತುಗಳನ್ನು ಕೇಳುವುದೇ ಒಂದು ಪುಸ್ತಕವನ್ನು ಓದಿದಂಥ ಅನುಭವವನ್ನು ನೋಡಿದರು. ರಾಜಕಾರಣಿಗೆ ಇವತ್ತಿನ ಅವ್ರು ಹೇಳಿದ್ದಾರೆ ಇವತ್ತಿನ ರಾಜಕಾರಣ ಹೇಗಾಗಿದೆ ಅನ್ನುವಂಥದ್ದು ಅವರೇ ಅವ್ರ ಮಾತನಲ್ಲಿ ನಾವು ಕೇಳ್ತಾ ಇದ್ದೀವಿ. ರಾಜಕಾರಣಿ ಇವತ್ತು ಯಾಕೆ ವಿಫಲನಾಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಬಹುಶಃ ಆತನ ಒಳಗೆ ಸಾಹಿತ್ಯಿಕವಾಗಿರ್ತಕ್ಕಂಥ ಅಭಿರುಚಿಗಳಾಗಲಿ ಓದುವ ಹವ್ಯಾಸಗಳಾಗಲಿ ಇಲ್ಲದೇನೆ ಕೇವಲ ವ್ಯಾವಹಾರಿಕವಾದಂತಹ ಜಗತ್ತಿನಲ್ಲೇ ತನ್ನನ್ನು ಆತ ತೊಡಗಿಸಿಕೊಂಡಿರೋದ್ರಿಂದ ರಾಜಕಾರಣವನ್ನು ಸೇವೆ ಅಂತಾನೆ ಯಾವಾಗ ವ್ಯವಹಾರ ಅಂತ ಆಯಿತು, ಅದೊಂದು ಬಿಸ್ನೆಸ್ ಅಂತ ಆಯಿತು, ಅವಾಗ ಏನಾಯಿತು ಅಂತ ಹೇಳಿದ್ರೆ ಸಹಜವಾಗಿ ರಾಜಕಾರಣಿಯಲ್ಲಿ ಇರಬೇಕಾಗಿರ್ತಕ್ಕಂತಹ ಸಂವೇದನೆ, ಯಾಕೆಂತ ಹೇಳಿದ್ರೆ ರಾಜಕಾರಣಿಗೆ ಇರಬೇಕಾಗಿರ್ತಕ್ಕಂತಹ ಮೂಲ ಸ್ವಭಾವ ಏನು ಅಂತ ಹೇಳಿದ್ರೆ ಅವರಲ್ಲೇ ಅವರು ಯಾಕಂದ್ರೆ ಹಳ್ಳಿಯ ಪರಿಸರದಿಂದ ಬೆಳೆದುಕೊಂಡು ಬಂದಂಥವ್ರು, ಅಡುಗರುವಂತಹ ಬಹಳ ಗ್ರಾಮೀಣ ಪರಿಸರ. ಮುಖ್ಯ ಅತಿಥಿ ಕೊಡಗು ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷ ಬಿಜಿ ಅನಂತ ಶಯನ, ಕೆಎಂಬಿ ಗಣೇಶ್, ವಕೀಲರಾದ ನರೇಂದ್ರ ಕಾಮತ್, ಕಾಳಮಂಡ ಜಗತ್, ನೆರವಂಡ ಉಮೇಶ್, ಡಿಸಿಸಿ ಮಾಜಿ ಅಧ್ಯಕ್ಷ ಪೆಮ್ಮಂಡ ಕೆ ಪೊಂದಪ್ಪ, ಗೋಣಿಕೊಪ್ಪಲಿನ ಗ್ರಾಮ ಪಂಚಾಯತ್ ಸದಸ್ಯ ಬಿಎನ್ ಪ್ರಕಾಶ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಬುಕ್ಕಾಟಿರ ಶಿವಮಾದಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿ ನಮ್ಮ ಬದುಕಲ್ಲಿ ಕೆಲವು ಮಾನದಂಡಗಳನ್ನು ಇಟ್ಟುಕೊಂಡು ನಾವು ಬದುಕಬೇಕು ಅಂತಕ್ಕಂಥ ವಿಚಾರವನ್ನು ಸನ್ಮಾನ್ಯ ಅನಂತ ಶಯನ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ವಿಶ್ವನಾಥ್ ಸಾಹೇಬರು ಕೂಡ ಮಾತನಾಡಿದಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆಯನ್ನು
ಯಾವ ರೀತಿ ನಾವು ಬದಲಾಯಿಸಬೇಕು. ಕಟ್ಟ ಕಡೆ ಮನುಷ್ಯರಿಗೆ ನಮ್ಮ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ, ಈ ಒಂದು ಉತ್ತಮ ಸಮಾಜ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ನಾವು ಯಾವ ರೀತಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಸಮಾಜದ ಜವಾಬ್ದಾರಿ ಏನಿದೆ ಅಂತಕ್ಕಂಥದ್ದನ್ನು ಅದ್ಭುತವಾಗಿ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಲವಾರು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ, ಸುಮಾರು ಈಗ 9ನೇ ಪುಸ್ತಕ ಅವರದು, ಅವರ ಪುಸ್ತಕ ಬರ್ತಕ್ಕಂಥದ್ದು. ಏನು ವಿಶೇಷತೆ ಅಂದರೆ ಸನ್ಮಾನ್ಯ ವಿಶ್ವನಾಥ ಸಾಹೇಬರ ಪುಸ್ತಕಗಳಲ್ಲಿ ಹಳ್ಳಿ ಹಕ್ಕಿ ಇದೆಯಲ್ಲ, ಅದು ಇಡೀ ಪಕ್ಷದ ಬ್ಲಾಕ್ ಅಧ್ಯಕ್ಷನಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಸಂಸದರಾಗಿ ಚುನಾವಣೆಗೆ ನಿಂತರು. ಅವತ್ತಿನಿಂದ ನನ್ನ ಅವರ ಮತ ಒಡನಾಡ. ಬಹುಶಃ ಅವರು ವಿಶ್ವನಾಥ ಅನ್ನುವಂಥವರು ಒಂದು ಖಜಾನೆ. ಸಾಯಂಕಾಲದ ಹೊತ್ತು ನಾವು ಚಂದ್ರವಂಶ, ನಿಮಗೆ ಗೊತ್ತಿನೋ ಗೊತ್ತಿಲ್ಲ, ನಾವು ಚಂದ್ರವಂಶ. ನಾನು ವಿಶ್ವನಾಥ ಸಾಹೇಬರು, ನಮ್ಮ ಪೂಜ್ಯರೆಲ್ಲ ಚಂದ್ರವಂಶ ಅಲ್ಲ, ಅನಂತಶೇನ ಅವರೆಲ್ಲ ಚಂದ್ರವಂಶ ಅಲ್ಲ, ಅವ್ರು ಸೂರ್ಯವಂಶ. ನಾವು ಸಾಯಂಕಾಲದ ಹೊತ್ತು ಸೇರ್ತೀವಿ, ಚಂದ್ರನ ಆಸ್ವಾದನೆ ಮಾಡಿಬಿಟ್ಟು ಹಾಲಿಲ್ಲದ ಟೀ ಏನೋ ತಗೋತಾ ಇದ್ವಿ, ಹಾಲು ಸೇರಿಸ್ತಿರ್ಲಿಲ್ಲ. ಆಗ ಅವ್ರನ್ನ ಕೇಳಬೇಕು, ಹಾಲಿದ್ದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನ ಮಾಡುವೆ. ಒಡೆಯ ಶ್ರೀ ಪುರಂದರ ವಿಠಲರಾಯನ ಅಡಿಗಳನ್ನು ಸಾರಿ ಬದುಕುವೆ. ಸೇರಿ ಬದುಕುವೆ. ಹಾಗೂ ವಿದ್ಯಾರ್ಥಿ ಮಿತ್ರರೇ, ನಿನ್ನೆ ಬೆಳಿಗ್ಗೆ ನಮ್ಮ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಇತ್ತು. ಆ ಒಂದು ಚಟುವಟಿಕೆಯಲ್ಲಿ ಇದ್ದಾಗ ನಮ್ಮ ನರೇಂದ್ರ ಕಾಮತ್ ಅವರು ಬಂದು, ನಾಳೆ ವಿಶ್ವನಾಥ್ ಸರ್ ಬರ್ತಾ ಇದ್ದಾರೆ, ಅವರ ಪುಸ್ತಕಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರು. ಒಂದು ಎರಡು ಪುಸ್ತಕ ಮೊದಲು ಓದಿದ್ದೆ, ಹಾಗಾಗಿ ಸರ್ ಕೊಟ್ಟಂತ ಸಮಯ ಬಹಳ ಕಡಿಮೆ ಇತ್ತು. ಆದರೂ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನ ಮಾಡಿ ನನಗೆ ಗೊತ್ತಿರುವಂತಹ ಕೆಲ ವಿಷಯಗಳನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಒಂದು ತಾವು ಸ್ವಾಗತವನ್ನು ಮಾಡಬೇಕು ಅಂತೇಳಿ ನನಗೂ ಕೂಡ ಒಂದು ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಸ್ವಾಮೀಜಿಯವರ ಒಂದು ಆ ಭವನದಲ್ಲಿ ನಿಜವಾಗಿ ನಾನು ಕೂಡ ಬಹಳ ಸಂತೋಷವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಪಾರ್ಲಿಮೆಂಟ್ ಪ್ರದಕ್ಷಿಣೆ ಎಂಬ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ನಮ್ಮ ನಾಯಕರು ನನ್ನ ಗುರುಗಳಾದಂಥ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಅವರು